ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮ್ಮಿಬ್ರಿಗೂ ಕಾಫಿ ತಗೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ಗೀತಮ್ಮ, ನಾವು ನಿನ್ ಕೈಲಿ ಕಾಫಿ ಕುಡಿಬೇಕಾ? ನಿನ್ನನ್ನು ಕೂಡಿಸಿ ಸನ್ಮಾನ ಮಾಡಿ ಸತ್ಕರಿಸ್ಬೇಕಮ್ಮ. ನಮ್ಮನೇಲಿ ನನ್ಗೇನ್ ಸನ್ಮಾನ ಚೇರ್ಮನ್ ರೇ, ನಾನು ಅಂತ ದೊಡ್ಡ ಸಾಧನೆ ಏನು ಮಾಡಿಲ್ಲ, ಗೆದ್ದಿಲ್ಲ ಕೂಡ. ನನ್ ಮುಖ ನೋಡ್ಕೊಂಡು ಹೇಳು. ಅಲ್ಲಮ್ಮ, ನೀನ್ ಏನು ಸಾಧಿಸ್ಬೇಕು ಅಂತ ಇದೆಯೋ ಅದನ್ನ ಸಾಧಿಸದೆ ತಾನೆ ಅದು ಗೆಲ್ಲುವಲ್ವಾ? ಅದಪ್ಪ ಮಾತು ಅಂದ್ರೆ ಗೀತಮ್ಮ, ನೀನು ಟಿವಿಲ್ ಬಂದ ಮೇಲಂತೂ ಎಲ್ಲ ಲಕ್ಷಾಂತರ ಜನರ ಬಾಯಲ್ಲಿ ಸಂಪಿಗೆ ದಿಬ್ಬ ಸಂಪಿಗೆ ದಿಬ್ಬ ಅಂತ ನಮ್ಮ ಊರಿನ ಹೆಸರೇ ಬರ್ತಾ ಇದೆ. ಅದಲ್ವಲ್ವ ದೊಡ್ಡ ಸಾಧನೆ. ಅದ್ರ ಶ್ರೇಯಸ್ ಏನಿದ್ರು ನಮ್ಮ ಮಾವಂಗೆ ಸಲ್ಬೇಕು, ಅವರೇ ನನ್ನ ಕೈ ಹಿಡಿದು ನಡೆಸಿದ್ದು. ಕೈ ಹಿಡಿದು ನಡೆಸೋರು ಸಿಗ್ಬಹುದು ಗೀತಮ್ಮ, ಆದ್ರೆ ಹೆಜ್ಜೆ ಹಾಕೋರು ಬೇಕಲ್ಲ. ಈಗ ನೋಡಮ್ಮ, ನನ್ನ ಕಬಡ್ಡಿ ಟ್ರೈನಿಂಗ್ ಸೆಂಟರ್ನಲ್ಲಿ ನಾನು ಎಲ್ಲ ಹುಡುಗರಿಗೂ ಮನಸ್ಸಿಟ್ಟು ಹೇಳ್ಕೊಳ್ತೀನಿ ಒಮ್ಮನಸ್ಸಿನಿಂದ. ಆದರೆ ಲಕ್ಕಿ ದತ್ತ ಇವರಿಬ್ಬರೇ ಯಾಕೆ ಚೆನ್ನಾಗಿ ಆಡ್ತಾರೆ? ತುಂಬ ಖುಷಿ ಆಗ್ತಿದೆ ಗೀತಾ ನಿನ್ನನ್ನು ನೋಡಿದ್ರೆ. ಅಂತೂ ನೀನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟಿಯಲ್ಲ ಅಮ್ಮ, ಎಲ್ಲ ನಿನ್ನ ಆಶೀರ್ವಾದ. ನನ್ನ ಆಶೀರ್ವಾದ ಏನೇ ಬಂತು, ನಾನು ನಿನಗೊಂದು ಸ್ವಲ್ಪನೂ ಪ್ರೋತ್ಸಾಹನೇ ಕೊಡಲಿಲ್ಲ. ಬೇಡ ಅಂತಿದ್ದು ನಿನ್ನ ಗಂಡನ ಜೊತೆ ಸೇರಿಕೊಂಡು ನಾನು ಬೇಡ ಅಂದ್ಬಿಟ್ಟೆ. ಹಾಗೆ ನೋಡಿದ್ರೆ ಇಡೀ ನಿಮ್ಮನೇಲಿ ನಿನಗೆ ಸಹಕಾರ ಕೊಟ್ಟಿದ್ದು ನರಸಿಂಹ ಒಬ್ಬನೇ. ನಿಮಗೆ ಸಿಕ್ಕಿರೋ ಯಶಸ್ಸಲ್ಲಿ ಅರ್ಧ ಭಾಗ ನರಸಿಂಹಂಗೆ ಹೋಗಬೇಕು. ಹೌದಮ್ಮ, ಆದರೆ ನಿಂಗೆ ಗೊತ್ತಿಲ್ಲ, ಮುಂಚೆ ಎಲ್ಲರೂ ಬೇಡ ಅಂತಿದ್ರು, ಆದರೆ ಆಮೇಲೆ ಆಮೇಲೆ ಅವರೇ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಮ್ಮ. ಇಲ್ದಿದ್ರೆ ನಾನ್ ಹೆಂಗ್ ಹೇಳು ಇಲ್ಲಿ ತನಕ ಬರಕ್ಕಾಗ್ತಿತ್ತು? ಮನೇಲಿ ಎಲ್ರು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಮ್ಮ. ನೋಡಿದ್ರಾತೇವ್ಳನ್ನ ಎಷ್ಟೇ ಆಗ್ಲಿ ಗಂಡನ ಮನೆ ಅಲ್ವಾ, ಎಲ್ ಬಿಟ್ ಕೊಡ್ತಾಳೆ? ಹೆಣ್ಮಕ್ಳು ಹಾಗೆ ಇರ್ಬೇಕು, ಸುಮ್ನೆ ಇರು. ಗುಂಡಮ್ಮ ಹೇಗಿದ್ದೀನಿ? ನಾನು ಚೆನ್ನಾಗ್ ಕಾಣ್ತಿದೀನ? ನಿನ್ ಲೆವೆಲ್ಗೆ ಇದೀನಾ? ಇದೇನತ್ಗೆ ಲೆವೆಲ್ ಗಿವೆಲ್ ಅನ್ಕೊಂಡು ಅಯ್ಯೋ ಹೂ ಅನ್ಬಿಡಕ್ಕ, ಅದಕ್ಕೋಸ್ಕರ ಎಷ್ಟ್ ಕಷ್ಟ. ಸುಮ್ನೆ ಇರೋ, ಜೀವ ಮುಂದೆ ಯಾಕೋದಿಲ್ಲ ಮತ್ತು. ಗುಂಡಮ್ಮ ಮತ್ತೆ ನಿಂಗೆ ಅವರು ಬೇರೆ ಏನೇನೋ ಕೊಟ್ರು? ಕೊಟ್ಟಿದ್ದಾರೆ ಅತ್ತಿಗೆ, ಗಿಫ್ಟ್ ಆಂಪರು ಇನ್ನೊಂದು ಮತ್ತೊಂದು ಅಂತ ಏನೇನೋ ಕೊಟ್ಟಿದ್ದಾರೆ, ನಾನು ನೋಡಿಲ್ಲ. ಶೋ ಅದೆಲ್ಲ ಇರ್ಲಿ, ದುಡ್ಡೆಷ್ಟು ಕೊಟ್ರು? ದುಡ್ಡೇನು ಕೊಟ್ಟಿಲ್ಲ ಅತ್ತಿಗೆ.